ಸಚಿವರಿಂದಲೇ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ನೂರಾರು ಜನರ ಜೊತೆ ಸಚಿವ ಸಿಪಿ ಯೋಗೇಶ್ವರ್ ಪ್ರಚಾರವನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಟಫ್ ರೂಲ್ಸ್ ಅನ್ನ ತಂದಿದ್ದಾರೆ. ಆದರೆ ನೂರಾರು ಜನರ ಜೊತೆ ಸಚಿವ ಸಿಪಿ ಯೋಗೇಶ್ವರ್ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸಚಿವರಾದವರು ಹೀಗೆ ಮಾಡಿದ್ರೆ ಜನರಿಗೆ ಹೇಗೆ ಅವರು ಬುದ್ಧಿ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಚನ್ನಪಟ್ಟಣ ನಗರಸಭೆ ಚುನಾವಣಾ ಪ್ರಚಾರದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದ ಹಲವು ವಾರ್ಡ್ಗಳಲ್ಲಿ ಅವರು ಪ್ರಚಾರವನ್ನ ನಡೆಸಿದ್ದಾರೆ. 144 ಸೆಕ್ಷನ್ ಜಾರಿಯಲ್ಲಿದ್ರೂ ಕೂಡ ಸಚಿವರು ತಲೆ ಕೆಡಿಸಿಕೊಂಡಿಲ್ಲ. ನೋಡಿ ಯಾವ ರೀತಿಯಾಗಿದೆ ಸಚಿವರ ಬೇಜವಾಬ್ದಾರಿತನ ಅನ್ನುವಂತದ್ದು. ರಾಜ್ಯದಾದ್ಯಂತ ಟಫ್ ರೂಲ್ಸ್ ಅನ್ನ ತಂದಿದ್ದಾರೆ. ಇತಕಡಿಯಲ್ಲಿ 144 ಸೆಕ್ಷನ್ ಇದೆ. ಅಂಗಡಿ ಮುಂಗಟ್ಟುಗಳನ್ನೆಲ್ಲವನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಅಗತ್ಯ ಸೇವೆಗಳೇನಿದೆ ಅದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ರಾಜಕಾರಣಿಗಳಿಗೆ ಇದ್ಯಾವುದೂ ಕೂಡ ಇಲ್ವಾ? ರೂಲ್ಸ್ ಕೇವಲ ಜನಸಾಮಾನ್ಯರಿಗೆ ಮಾತ್ರನಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಯಾಕಂತ ಹೇಳಿದ್ರೆ ಇಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ರೂ ಕೂಡ ಸಿಪಿ ಯೋಗೇಶ್ವರ್ ಬೇಕಾಬಿಟ್ಟಿಯಾಗಿ ನಡ್ಕೋತಾ ಇದ್ದಾರೆ ಪ್ರಚಾರ ಕಾರ್ಯದಲ್ಲಿ. ನೋಡಿ ನೀವೇ ಗಮನಿಸಿ ದೃಶ್ಯದಲ್ಲಿ ಇಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಾಕಷ್ಟು ಜನರನ್ನ ಸೇರಿಸಿಕೊಂಡು ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಎಸ್ ಪ್ರವೀಣ್, ರಾಜ್ಯದಲ್ಲಿ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಫ್ ರೂಲ್ಸ್ ಅನ್ನ ತಂದಿದ್ದಾರೆ. ಜನಸಾಮಾನ್ಯರೇನಿದ್ದಾರೆ ಇವರೆಲ್ಲರೂ ಕೂಡ ತಮ್ಮ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿ ಮನೆಯಲ್ಲಿ ಕೂತಿದ್ದಾರೆ. ಆದ್ರೆ ಸಚಿವರಾದವ್ರೆ ಈ ರೀತಿ ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ಅಂತ ಹೇಳಿದ್ರೆ ಏನ್ ಹೇಳೋದಿದ್ಕೆ ಅಂತ? ಯಶ್ಲಿಷ್ಮಾ, ಏನಂತಂದ್ರೆ ರಾಜ್ಯದಲ್ಲಿ ಸೇರಿದಂತೆ ಜಿಲ್ಲೆಯಲ್ಲೂ ಕೂಡ ಪ್ರತಿನಿತ್ಯ ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಕೆಲವು ಕಡೆ ಬೆಡ್ಗಳು ಸಿಗ್ತಾ ಇಲ್ಲ, ಜೊತೆಗೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಪ್ರತಿನಿತ್ಯ ನೂರಾರು ಜನ ಸಾಯ್ತಾ ಇದೆ. ಸರ್ಕಾರ ಕೂಡ ಒಂದ್ ಕಡೆ ಹೇಳ್ತದೆ ಸ್ಪಷ್ಟವಾಗಿ ಗೈಡ್ಲೈನ್ಸ್ ನ ಮುಖಾಂತರ ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ಮಾಸ್ಕ್ ಹಾಕ್ಬೇಕು, ಜೊತೆಗೆ ಕಂಪ್ಲೀಟ್ ಸರ್ಕಾರ ಏನು ಕೋವಿಡ್ ನಿಯಮ ಇದೆ ಅದನ್ನ ಪಾಲಿಸ್ಬೇಕು ಅಂತ. ಆದ್ರೆ ಇಲ್ಲಿ ಕೂಡ ಸಚಿವರೇ, ಸರ್ಕಾರದ ಒಂದು ಭಾಗವಾದ ಸಚಿವರೇ ಇಲ್ಲಿ ಕೋವಿಡ್ ನಿಯಮನ ಸ್ಪಷ್ಟವಾಗಿ ಉಲ್ಲಂಘಿಸ್ತಾ ಇರುವಂತದ್ದು. ಏನು ಚನ್ನಪಟ್ಟಣದಲ್ಲಿ ನಗರಸಭೆ ಚುನಾವಣೆ ಇದೆ, ಆ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಿದ್ದಂತ ಇವತ್ತು ಸಚಿವ ಸಿಪಿ ಯೋಗೇಶ್ವರ್ ಇವತ್ತು ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತದ್ದು. ಯಾವುದೇ ಒಂದು ಮಾಸ್ಕ್ ಹಾಕದೆ, ಕೆಲವೊಂದು ಕಡೆ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳದೆ ನೂರಾರು ಜನ ಏನು ಬಿಜೆಪಿ ಕಾರ್ಯಕರ್ತರ ಜೊತೆಗೂಡಿ ಏನು ಒಂದು ಚುನಾವಣಾವನ್ನ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಎಲ್ಲವೊಂದ್ ಕಡೆ ಸರ್ಕಾರದ ಸಚಿವರೇ ಈ ರೀತಿ ಉಲ್ಲಂಘನೆ ಮಾಡ್ತಾ ಇರೋದು, ಜನಸಾಮಾನ್ಯರಿಗೆ ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಜೊತೆಗೆ ಸರ್ಕಾರ ಆದಷ್ಟು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಿ, ಜೊತೆಗೆ ಚುನಾವಣೆ ಏನ್ ಸಂದರ್ಭ ಇದೆ ಅದರಲ್ಲಿ 5 ಜನಕ್ಕಿಂತ ಹೆಚ್ಚು ಪ್ರಚಾರದಲ್ಲಿ ಭಾಗಿಯಾಗಬಾರ್ದು ಅಂತ ಪದೇ ಪದೇ ಹೇಳ್ತಾನೆ ಇದ್ರು ಕೂಡ ಸಚಿವರೇ ಈ ರೀತಿ ಉಲ್ಲಂಘನೆ ಮಾಡ್ತಾ ಇರುವಂತದ್ದು. ಎಲ್ಲವೊಂದ್ ಕಡೆ ಸಾರ್ವಜನಿಕವಾಗಿ ಈ ರೀತಿ ಸಚಿವರು ಉಲ್ಲಂಘನೆ ಮಾಡೋದಾದ್ರೆ ಜನಸಾಮಾನ್ಯರಿಗೆ ಯಾವ ಸಂದೇಶವನ್ನ ಸಾರ್ತಾರೆ ಅಂತ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ನಿಶ್ಮಾ, ಪ್ರವೀಣ್, ಇವರನ್ನ ಯಾರು ಪ್ರಶ್ನೆ ಮಾಡಿಲ್ವಾ? ನೀವೇನಾದ್ರೂ ಪ್ರಶ್ನೆ ಮಾಡಿದ್ರ ಈ ರೀತಿಯಾಗಿ 144 ಸೆಕ್ಷನ್ ಇದೆ, ಜನರು ಸೇರಿಸುವಂಗಿಲ್ಲ, ಈ ರೀತಿ ಪ್ರಚಾರ ಮಾಡ್ತಿದ್ದೀರಲ್ಲ, ಏನಾದ್ರೂ ಪ್ರಶ್ನೆ ಮಾಡಿದಾರ, ಅವ್ರೇನಾದ್ರೂ ಆನ್ಸರ್ ಹೇಳಿದಾರ ಇದಕ್ಕೆ? ಖಂಡಿತ, ಈ ವಿಚಾರವಾಗಿ ಈಗಾಗಲೇ ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ರೆ, ಅದಕ್ಕೆ ಇದ್ರ ಬಗ್ಗೆ ಮಾತಾಡಿ ಅಂತ ಏನಾದ್ರೂ ಸಚಿವರ ಹತ್ರ ಕೇಳಿದ ತಕ್ಷಣದಲ್ಲಿ ಈ ಬಗ್ಗೆ ನಾನು ಸುಮ್ನೆ ಇಲ್ಲಿ ಪ್ರಚಾರಕ್ಕೆ ಬಂದೆ, ಜನರು ಕಾರ್ಯಕರ್ತರು ಕೂಡ್ಕೊಂಬಿಟ್ಟವ್ರೆ, ಇದ್ರಲ್ಲಿ ನಂದು ಯಾವುದೇ ಒಂದು ತಪ್ಪಿಲ್ಲ, ಜನರು ನಾನು ಹೇಳ್ತಾನೆ ಇದ್ರೆ ಅವ್ರು ಕೂಡ ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಆದ್ರೆ ಸಚಿವರು ಇದ್ದಾಗಲೇ ಈ ರೀತಿ ಉಲ್ಲಂಘನೆ ಆದ್ರೆ ಬೇರೆ ಸಾಮಾನ್ಯ ಜನರಿಗೆ ಇದು ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನೋದು ಇಲ್ಲಿ ಕೂಡ ಪ್ರಶ್ನೆ ಆಗಿದೆ. ಕೃಷ್ಣ, ಓಕೆ, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಅಪ್ಡೇಟ್ಸ್ಗೆ.